Hi friends, hello namaskara, good morning, good morning, welcome back to my channel. Enappa antandre ivattin vichara modikelalen siguvanta amla juice bagge nanu maithi kodak bandini. Aarogyavardhaka bettada nellikai bettada nellikayinda tayar madidda aitide. Idanna use madodrinda enella benefit aitappa antandre nama jiranakirane kriyege help madutetti. Innond enappa antandre ಕೂದಲು ಉದುರೋದನ್ನ ಕಡಿಮೆ ಮಾಡ್ತೈತಿ, ಮತ್ತೆ ಗ್ರೋತ್ ಆಗಕ್ಕೆ ಹೇರ್ ಗ್ರೋತ್ ಆಗಕ್ಕೆ ಹೆಲ್ಪ್ ಮಾಡ್ತೈತಿ, ಮತ್ತೆ ಏನಂದ್ರೆ ಸ್ಕಿನ್ ಗ್ಲೋ ಆಗ್ತೈತಿ ಇದನ್ನ ಯೂಸ್ ಮಾಡೋದ್ರಿಂದ ಕುಡಿಯೋದ್ರಿಂದ. ಮತ್ತೇನಪ್ಪ ಅಂತ ಅಂದ್ರೆ ಶುಗರ್ ಕಂಟ್ರೋಲ್ ಆಗ್ತೈತಿ, ಜೀರ್ಣಕ್ರಿಯೆ ಇಂಪ್ರೂವ್ಮೆಂಟ್ ಆಗ್ತೈತಿ, ತ್ವಚೆನ ಗ್ಲೋ ಆಗಿಬಿಡ್ತೈತಿ, ಮತ್ತೇನಪ್ಪ ಅಂದ್ರೆ ಡ್ರೈನೆಸ್ ಹೋಗ್ತೈತಿ ಇದನ್ನ ಯೂಸ್ ಮಾಡೋದ್ರಿಂದ. ಆಮ್ಲ ಜ್ಯೂಸನ್ನು ನೀವು ಡೈಲಿ ಕುಡಿತಾ ಬಂತಂದ್ರೆ ಇಂಟರ್ನಲ್ ಅಂದ್ರೆ ಒಳಗಡೆ ತಗೊಳ್ತಾ ಬಂದ್ವಿ ಅಂದ್ರೆ ಹೇರ್ ಗೆ ಸ್ಕಿನ್ ಗೆ ಜೀರ್ಣಕ್ರಿಯೆ ಮತ್ತೆ ಮಧುಮೇಹ ಅಂದ್ರೆ ಶುಗರ್ ಇತ್ತಂತಂದ್ರೆ ಕಂಟ್ರೋಲ್ ಆಗ್ತೈತಿ. ಮತ್ತೇನಪ್ಪ ಅಂದ್ರೆ ನೆಗಡಿಗೆ ನೆಗಡಿ ಕಫ ಕೆಮ್ಮು ಗಂಟ್ಲು ಕೆರೆತ ಶೀತ ಇದೆಲ್ಲ ಆಗುತ್ತಿತ್ತಂದ್ರೆ ಇದನ್ನ ಯೂಸ್ ಮಾಡಕತ್ರ ಅಂದ್ರೆ ಇದೆಲ್ಲ ಕಡಿಮೆ ಆಗ್ತೈತಿ. ಮತ್ತೇನಪ್ಪ ಅಂದ್ರೆ ಕೆಲವೊಬ್ಬರಿಗೆ ಅಲ್ಸರ್ ಅಂತ ಆಗ್ತೈತಿ, ಬಾಯಿ ಒಳಗೆ ಹುಣ್ಣಂತ ಆಗ್ತೈತಿ, ಅದನ್ನ ಕಂಟ್ರೋಲ್ ಮಾಡ್ತೈತಿ. ಅಂದ್ರೆ ಏನಪ್ಪ ಅಂದ್ರೆ ಒರಿಜಿನಲ್ ಬೆಟ್ಟದ ನೆಲ್ಲಿಕಾಯನ್ನು ತಂದು ರಸ ಮಾಡಿ ತಯಾರು ಮಾಡಿದ್ದ ಆರ್ಗಾನಿಕ್ ಪ್ರಾಡಕ್ಟ್ ಐತಿ, ಯಾವುದೇ ಕೆಮಿಕಲ್ ಇಲ್ಲ ಇದ್ರೊಳಗೆ, ಯಾವುದು ಸೈಡ್ ಎಫೆಕ್ಟ್ ಆಗೋದಿಲ್ಲ ಇದರಿಂದ. ಯಾವುದು ಸೈಡ್ ಎಫೆಕ್ಟ್ ಆಗೋದಿಲ್ಲ, ಮತ್ತು ಅತಿ ಹೆಚ್ಚು ಆರೋಗ್ಯವರ್ಧಕ ಅಂಶನ ಕುಡಿತೀವಿ ಇದ್ರೊಳಗೆ. ಮತ್ತೇನಪ್ಪ ಅಂದ್ರೆ ಕ್ಯಾನ್ಸರ್ ಅಂಶನೂ ಹೋಗ್ಲಾಡಿಸ್ತೈತಿ ಇದು ಆಮ್ಲ ಜ್ಯೂಸ್. ಮತ್ತಿನ್ನೊಂದು ಏನಪ್ಪ ಅಂದ್ರೆ ಕೆಲವೊಬ್ಬರಿಗೆ ಕ್ಯಾಲ್ಸಿಯಂ ಅಂಶ ಕಡಿಮೆ ಇರ್ತೈತಿ, ಕ್ಯಾಲ್ಸಿಯಂ ಅಂಶ ಕಡಿಮೆ ಇರ್ತೈತಿ, ಬಟ್ ಅಂಥವ್ರಿಗೇನು ಕೈಕಾಲು ಒಟ್ಟಿ ಬಂದಂಗೆ ಆಗೋದು, ಜುಮ್ ಹಿಡ್ದಂಗೆ ಆಗೋದು ಆಗಿರ್ತೈತಲ್ಲ, ಇದು ಕಂಟ್ರೋಲ್ ಮಾಡ್ತೈತಿ, ಕಡಿಮೆ ಮಾಡ್ತೈತಿ. ದೇಹದ ಬೊಜ್ಜನ್ನು ಕಡಿಮೆ ಮಾಡ್ತೈತಿ, ವೆಯ್ಟ್ ಲಾಸ್ನೂ ಆಗ್ತೈತಿ ಇದನ್ನು ಯೂಸ್ ಮಾಡೋದ್ರಿಂದ. ಇದನ್ನು ತೊಗೊಳೋದು ಹೆಂಗಪ್ಪ ಅಂದ್ರೆ ಹುಟ್ಟೋದಕ್ಕಿಂತ ಮುಂಚೆ ಬೆಳಗ್ಗೆ ಸಾಯಂಕಾಲ ಹುಟ್ಟೋದಕ್ಕಿಂತ ಮುಂಚೆ 20 ml ನೀರೊಳಗೆ ಆಮ್ಲ ಜ್ಯೂಸ್ 20 ml ಒಂದು ಗ್ಲಾಸ್ ನೀರೊಳಗೆ ಇಲ್ಲ ಅರ್ಧ ಲೀಟ್ರ್ ನೀರೊಳಗೆ 20 ml ಹಾಕಿ ಖಾಲಿ ಹೊಟ್ಟೆಯಲ್ಲಿ ಕುಡ್ಕೊತ ಬರಬೇಕು ಬೆಳಗ್ಗೆ ಸಾಯಂಕಾಲ. ನಿಮಗೆ ಇಂಪ್ರೂವ್ಮೆಂಟ್ ಒಂದು ತಿಂಗಳೊಳಗೆ ಗೊತ್ತಾಗ್ತೈತಿ. ಮತ್ತು ಶುಗರಿಗೆ ನಾವು ಅತ್ಯವಶ್ಯಕವಾಗಿ ಕೊಡ್ತೀವಿ. ಮತ್ತು ಇನ್ನೊಂದು ಎಕ್ಸ್ಟರ್ನಲ್ ಹೇರಿಗೇನು ಯೂಸ್ ಮಾಡ್ಬೋದು ಇದನ್ನು. ನೀವು ಗೊತ್ತಿರ್ಬೋದು ಹೇರ್ಗೆ ಡ್ಯಾಂಡ್ರಫ್ ಕಂಟ್ರೋಲ್ ಆಗೋಕ್ಕೆ ಲಿಂಬಿ ಹಣ್ಣು ಯೂಸ್ ಮಾಡ್ತಾರೆ, ಮತ್ತಿನ್ನೊಂದ್ರೆ ನೆಲ್ಲಿಕಾಯಿ ಪೌಡ್ರ್ ಯೂಸ್ ಮಾಡ್ತಾರೆ. ಬಟ್ ಇದು ನೆಲ್ಲಿಕಾಯಿ ಜ್ಯೂಸ್, ಕೊಕೊನಟ್ ಆಯಿಲ್ ಒಳಗೆ ಒಂದು ಅರ್ಧ ನೆಲ್ಲಿಕಾಯಿ ಜ್ಯೂಸನ್ನು ಹಾಕಿ ಮಿಕ್ಸ್ ಮಾಡಿ ಅಪ್ಲೈ ಮಾಡಿ ಒಂದು 2 hours ಬಿಟ್ಟು ಸ್ನಾನ ಮಾಡಿದ್ದೀಪ್ಪ, ತಲೆ ಸ್ನಾನ ಮಾಡಿದ್ದೀಪ್ಪ ಅಂತಂದರೆ ಹೇರ್ ಥಿಕ್ ಆಗ್ತೈತಿ, ಥಿಕ್ ಆಗಿ ಇನ್ನೊಂದು ಏನದ ಶೈನಿಂಗ್ ಕಾಣ್ತೈತಿ, ಇನ್ನೊಂದು ಭಾಳ ಒಂಥರ ಚೈತನ್ಯ ಬಂದಂಗೆ ಆಗ್ತೈತಿ, ಗ್ರೋತ್ ಆಗ್ತೈತಿ, ಡ್ಯಾಂಡ್ರಫ್ ಕಡಿಮೆ ಆಗ್ತೈತಿ. ಹೇರಿಗೆ ಯೂಸ್ ಮಾಡೋದ್ರಿಂದ ಮಲ್ಟಿಪರ್ಪೋಸ್ ಆಗಿ ಯೂಸ್ ಮಾಡ್ಕೋಬೋದು ನಾವು ಇದನ್ನು, ಇಂಟರ್ನಲ್ ಆಗಿ ತೊಗೋಬೋದು, ಎಕ್ಸ್ಟರ್ನಲ್ ಆಗಿಯೂ ಯೂಸ್ ಮಾಡ್ಬೋದು ಪ್ರಾಡಕ್ಟನ್ನು. ಆ ಥರ ರಿಸಲ್ಟ್ ಐತಿ, ಅತಿ ಅದ್ಭುತವಾದ ರಿಸಲ್ಟ್ ಕೊಟ್ಟೈತಿ. ನನಗಂತೂ ಡ್ಯಾಂಡ್ರಫ್ ಕಂಟ್ರೋಲ್ ಆಗೈತಿ, ನಾನು ಯೂಸ್ ಮಾಡಾಕತ್ತೀನಿ ಆಲ್ರೆಡಿ, ಓರಲ್ಲೇನು ತೊಗೋತೀನಿ ಎಕ್ಸ್ಟರ್ನಲ್ಲೂ ಯೂಸ್ ಮಾಡ್ತೀನಿ. ಬಟ್ ಸ್ಕಿನ್ ಗ್ಲೋ ಬರ್ತೈತಿ, ವೈಟ್ನಿಂಗ್ ಬರ್ತೈತಿ, ಹೇರ್ ಗ್ರೋತ್ ಆಗೋದ್ರ ಜೊತೆಗೆ ಹೇರ್ ಡ್ಯಾಂಡ್ರಫನ್ನು ಕಂಟ್ರೋಲ್ ಮಾಡ್ತೈತಿ ಈ ಪ್ರಾಡಕ್ಟ್. ಅತಿ ಅಮೃತ ಇದ್ದಂಗೆ ಮಲ್ಟಿ ಪರ್ಪೋಸ್ ಆಗಿ ಯೂಸ್ ಮಾಡ್ಬೋದು. ನೀವು ಶುಗರ್ ಪೇಷಂಟಿಗೆ ಕೊಟ್ಟರು ಯೂಸ್ ಆಗ್ತೈತಿ, ಬಿ ಪಿ ಪೇಷಂಟಿಗೆ ಕೊಟ್ಟರು ಯೂಸ್ ಆಗ್ತೈತಿ. ಮತ್ತು ಏನಪ್ಪ ಅಂದ್ರೆ ನಮಗೆ ನಾವು ಕೊಟ್ಟಿದ ಪ್ರಾಡಕ್ಟನ್ನು ಅವರು ನಮ್ಗೆ ರಿಸಲ್ಟ್ ಹೇಳ್ತಾರಲ್ಲ ಅದರಲ್ಲಿರೋ ಆನಂದನ ಬೇರೆ ಇರ್ತೈತಿ. ಯಾಕಪ್ಪ ಅಂತಂದರೆ ನಾವು ಇನ್ನೊಬ್ಬರಿಗೆ ಒಳ್ಳೆಯ ಪ್ರಾಡಕ್ಟನ್ನು ಕೊಟ್ಟೀವಿ, ಅವರು ನಮಗೆ ಹೇಳಾಕತ್ತಾರ, ತಮ್ಮ ಅನುಭವ ಶೇರ್ ಮಾಡೋಕೆ ಹೋಗತ್ತಾರ ಅನ್ನೋದನ್ನು ನಮಗೆ ಇನ್ನೂ ಹೆಚ್ಚು ಪ್ರೋತ್ಸಾಹ ಕೊಡ್ತೈತಿ. ಆ ಥರ ರಿಸಲ್ಟ್ ಇರೋ ಪ್ರಾಡಕ್ಟ್ ಇದು. ಆಲ್ಮೋಸ್ಟ್ ಒಂದು ಶುಗರ್ ಪೇಷಂಟಿಗೆ ಒಂದು 4-5 ಜನ ಕೊಟ್ಟೇನಿ, ಎಲ್ಲರೂ ಹೇಳಿದ್ದಾರೆ 15 days ಒಳಗೆ ಶುಗರ್ ಕಂಟ್ರೋಲ್ ಬಂದೈತಿ. ಮತ್ತೇನಪ್ಪ ಅಂದ್ರೆ ನಮ್ಮದು ಕೈಕಾಲು ಸಂಧಿವಾತ ಅವೆಲ್ಲ ನೋವು ಬರ್ತಿದ್ದು ಅವೆಲ್ಲ ಕಡಿಮೆ ಆಗ್ಯಾವು, ನನ್ನ ಬಾಡಿ ಒಂಥರ ಹಗುರಿದ್ದಂಗೆ ಐತಿ, ಎಕ್ಸಸೈಸ್ ಮಾಡಿದಾಗ ಏನು ಬಾಡಿ ಹಗುರ ಆಗ್ತೈತಲ್ಲ ಆ ಥರ ಐತಿ ಅಂತ ಅನುಭವನ ಶೇರ್ ಮಾಡ್ಕೊಂಡಿದ್ದಾರೆ ಕೆಲವೊಂದಿಷ್ಟು ಜನ. ಅವರಿಗೆ ನಾನು ತುಂಬದುರ್ದ ಧನ್ಯವಾದ ಹೇಳ್ತೀನಿ. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ಅಷ್ಟು ಒಳ್ಳೆ ಗುಡ್ ಕ್ವಾಲಿಟಿ ಇರೋ ಪ್ರಾಡಕ್ಟನ್ನು ನಾನು ಕೊಟ್ಟೇನಲ್ಲ ಕೆಲವು ಜನಕ್ಕೆ, ಅವರು ನಮಗೆ ಹೇಳ್ಯಾರಲ್ಲ ಅನ್ನೋದೊಂದು ಭಾಳ ಹ್ಯಾಪಿ ಫೀಲ್ ಐತೆ ನನಗೆ. ಮತ್ತು ಎಲ್ಲರೂ ಯೂಸ್ ಮಾಡ್ಬೋದು ಇದನ್ನು, ಲೇಡೀಸ್ ಆಯ್ತು ಜೆಂಟ್ಸ್ ಆಯ್ತು, ಅಂದರೆ
ಬಂದ ಮೇಲೆ ತಗೊಳ್ಳೋಕಿನ ಬರೋಕಿನ ಮುಂಚೆ ನಾವು ತಗೊಳ್ಳೋದು ಉತ್ತಮ ಬರಬಾರದಂತ ತಗೊಳ್ಳೋದು ಉತ್ತಮ ಫಸ್ಟ್ ಸ್ವಲ್ಪ 3 ರಿಂದ 4 ದಿನ 5 ಎಂ ಎಲ್ ತಗೋಬೇಕು ಆಮೇಲೆ 10 ಎಂ ಎಲ್ ಮಾಡ್ಕೋಬೇಕು ಆಮೇಲೆ 15 ಎಂ ಎಲ್ ಆಮೇಲೆ 20 ಎಂ ಎಲ್ 2 3 ದಿನದಿಂದ ಹಿಂಗ 5 ಎಂ ಎಲ್ ಜಾಸ್ತಿ ಮಾಡ್ಕೊಂತ ತಗೋಬೇಕು ಇದನ್ನ ನಿಮಗೆ ಇನ್ನು ಗೊತ್ತಾಗಲಿಲ್ಲಪ್ಪ ಅಂತಂದ್ರೆ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ನಂಬರ್ ಅನ್ನು ಹಾಕಿರ್ತೀನಿ ನೀವು कॉन्टैक्ट मेसेज नान आंसर मातनी रिप्ले मातनी मत इन वीडियो जो मत बर्तनी मत होसबू नु चल नोड़ता प्लस सब्सक्राइब मे पकदल बेल आइकन फ्रेशी मत होस वीडियो अपलोड तक निम्हे नोटिफिकेशन नहीं प्रोडक्ट बेहतर महिति तकबूद मत नु वीडियो नोड़े तुम हृदय धन्यवाद बाय मत इन प्रोडक्ट जो बर्तनी बाय।